ಇಸ್ರೇಲ್ ಹಾಗೆ ಹಮಾಸ್ ಬಂಡುಕೋರರ ನಡುವಿನ ಯುದ್ಧ ಸಾವಿರಾರು ಮಂದಿಯನ್ನ ಬಲಿ ಪಡೆದಿದೆ. ಇಸ್ರೇಲ್ ತನ್ನ ದೇಶದ ಪ್ರಜೆಗಳ ಸಾವಿನ ಅಧಿಕೃತ ಲೆಕ್ಕವನ್ನ ಇವತ್ತು ಬಿಡುಗಡೆ ಮಾಡಿದೆ. ಇಸ್ರೇಲ್ ಹಾಗೆ ಹಮಾಸ್ ನಡುವಿನ ಈ ಭೀಕರ ಯುದ್ಧದಲ್ಲಿ ಇಸ್ರೇಲ್ ಬಿಡುಗಡೆ ಮಾಡಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಬರೋಬ್ಬರಿ 1400 ಕ್ಕೂ ಹೆಚ್ಚು ಮಂದಿಯ ಸಾವು ಸಂಭವಿಸಿದೆ. 1400 ಮಂದಿ ಸಾವನ್ನಪ್ಪಿರುವ ಬಗ್ಗೆ ಇಸ್ರೇಲ್ ಅಧಿಕೃತ ಮಾಹಿತಿಯನ್ನ ಹೊರಹಾಕಿದೆ. ಇದರ ಜೊತೆಗೆ ಯುದ್ಧದಲ್ಲಿ ಬರೋಬ್ಬರಿ 4800 ಮಂದಿ ಇಸ್ರೇಲಿಗರು ಗಾಯಗೊಂಡಿದ್ದಾರೆ. ಉಗ್ರರು 112 ಮಂದಿಯನ್ನ ಈಗಲೂ ಕೂಡ ಒತ್ತೆಯಾಳಾಗಿ ಮಾಡಿಕೊಂಡಿದ್ದಾರೆ. ಇಸ್ರೇಲ್ನತ್ತ 7000 ಗಮನಿಸಬೇಕು ಈ ಮಾಹಿತಿಯನ್ನ 7652 ಕ್ಷಿಪಣಿ ಹಾಗೆ ರಾಕೆಟ್ಗಳನ್ನು ಹಮಾಸ್ ಉಗ್ರರು ಉಡಾವಣೆ ಮಾಡಿದ್ದಾರೆ. ಹಮಾಸ್ ಉಗ್ರರಿಂದ ಈ ಪ್ರಮಾಣದಲ್ಲಿ 7652 ಕ್ಷಿಪಣಿ ರಾಕೆಟ್ಗಳು ಉಡಾವಣೆ ಆಗಿದೆ ಅಂತ ಇಸ್ರೇಲ್ ಮಾಹಿತಿಯನ್ನು ಹಂಚಿಕೊಂಡಿದೆ. ಉತ್ತರ ಇಸ್ರೇಲ್ನಲ್ಲಿ ರಕ್ಷಣಾ ಪಡೆಗಳನ್ನು ನೇತನ್ಯಾಹು ಭೇಟಿಯಾಗಿದ್ದಾರೆ. ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು. ಇಸ್ರೇಲ್ ಹಾಗೆ ಹಮಾಸ್ ಬಂಡುಕೋರರ ನಡುವಿನ ಭೀಕರ ಕಾಳಗದಲ್ಲಿ 1400 ಮಂದಿ ಇಸ್ರೇಲಿಗರು ಮೃತಪಟ್ಟಿರೋದಾಗಿ ಇಸ್ರೇಲ್ ಅಧಿಕೃತ ಮಾಹಿತಿಯನ್ನ ಬಿಡುಗಡೆಗೊಳಿಸದೆ 7600 ಕ್ಕೂ ಅಧಿಕ ಕ್ಷಿಪಣಿಗಳನ್ನು ಇಸ್ರೇಲ್ನ ಮೇಲೆ ದಾಳಿ ಮಾಡಿಸಲಿಕ್ಕೆ ಬಳಸಿಕೊಂಡಿದ್ದಾರೆ ಹಮಾಸ್ ಉಗ್ರರು ಅನ್ನೋ ಮಾಹಿತಿಯನ್ನ ಕೂಡ ಇಸ್ರೇಲ್ ಹಂಚಿಕೊಂಡಿದೆ.